ಮತ್ತೊಂದು ಹೆಸರು ನಮ್ಮ ಎನರ್ಜಿ ಬೂಸ್ಟರ್ ಶಿವಣ್ಣ ಶಿವಣ್ಣ ಇಲ್ಲಿದ್ದರೆ ಬರೋರು ಎಲ್ಲರೂ ವೇದಿಕೆ ಮೇಲೆ ಆಗಮಿಸಿರುವಂತ ಎಲ್ಲಾ ಅತಿಥಿಗಳು ಬಹಳ ಪ್ರೀತಿಯಿಂದ ಅವರ ಹತ್ರ ಮಾತಾಡಿದ್ದಾರೆ ಅವರ ಬಗ್ಗೆ ಹೇಳಿದ್ರೆ ಈಗ ಸಲಗ ಬಗ್ಗೆ ಮಾತಾಡೋದಕ್ಕೆ ವೇದಿಕೆ ಮೇಲೆ ಟಗರು ಬರುತ್ತೆ ಸೋ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತ इंडस्ट्री वर्ष सीनियरिटी नावे नम तेटर प्रोड्यूसर आक्टर आगे निर्देशक आक्टर आगे सरस्वती पुत्र करतर इन अन्नदात करते सो इन बिड़े कण्तर इंडस्ट्री प्रोड्यूसर डायरेक्टर सो डायरेक्टर यूनारो अल बारे चेंजस् बे स्वल्पे रीतल मतलू अहम्मित प्रयोजन सिमेंगे आ सिम अहम्मित डायरेक्टर आक्टर मिसअंडर्स्टैंडिंग बंदा प्रोड्यूसर हालांकि पाप हीरो सपोर्ट डायरेक्टर सपोर्ट न्यू कमर्स न्यू कमर्स पैनिक आटिट्यूड सर अब गुड आटिट्यूड आवेलू बुद्धि आक्टर्स बुद्धि बिजी अस्ट बिजी फस्ट दुनिया नोड़ा ना बंद क्ला कड़ी बंद अबाजी टाइम सूर्य बंद आवते ना नोट ಪ್ರಾಮಿಸಿಂಗ್ ವಿಜಿ ನನಗೆ ಅದೇ ದೋಸ್ತ ಅಂತ ಹೇಳಿದ್ರು ತಪ್ಪಾಗಲ್ಲ ಒಂದು ಚಿಕ್ಕ ಪಾತ್ರ ಮಾಡ್ಬೇಕಂದ್ರೆ ಪರವಾಗಿಲ್ಲ ನಾನು ಮಾಡ್ತೀನಿ ನಾನು ಈ ಪಾತ್ರ ಬೇಡ ವಿಜಿ ಇದ್ರು ಮಾಡಿದಿಲ್ಲ ನಾನು ತಿರುಗಾ ಈ ಚಿಕ್ಕ ಪಾತ್ರ ಬೇಡ ಇಲ್ಲ ನಿಮ್ಮ ಜೊತೆಲಿ ಇದ್ರೆ ಸಾಕು ಅಂತ ಅದು ಒಳ್ಳೇದು ನಾನು ತೋರಿಸ್ತೆ ಯಾಕಂದ್ರೆ ಒಂದು ಹಿಟ್ ಫಿಲ್ಮ್ ಯಾವಾಗಲೂ ನಾವು ಇರಬೇಕಂತ ಆಸೆ ಪಡ್ತಿದ್ರು ಅದು ಯಾವಾಗಲೂ ಒಳ್ಳೆ ಸಾಯಿ ಫಸ್ಟ್ ಸೊ ಇವತ್ತು ಅದೆಲ್ಲ ಮೀರಿ ಆಕ್ಟರ್ ಆಗಿ ಇವಾಗ ಡೈರೆಕ್ಷನ್ ಕರೆಕ್ಟರ್ ಬಹಳ ಖುಷಿ ಖುಷಿ ಅದು ಶ್ರೀಕಾಂತ್ ಯಾಕಂದ್ರೆ ಶ್ರೀಕಾಂತ್ ನನಗೆ ಆಲ್ಮೋಸ್ಟ್ ಒಂದು 20-25 ವರ್ಷದಿಂದ ಒಂದು ಸ್ನೇಹಿತ युवराज फस्ट नम अभिमान बंद नम जो मतुकते आड़कणे बंद सिनेमा इंडस्ट्री आर एस प्रोडक्शन बंद स्वतः पिचर टगरूमी टगरूमे सलग पिचर विजय डायरेक्टी सिनेमान को आलि सांग्स अगेन फेवरेट म्यूजिक डायरेक्टर चाहिए सूपर म्यूजिक ना हेते वे म्यूजिक डायरेक्टर नम कर्नाटक निजवा वेरी कॉम्पिटेटिव बेरे ट्यूने को राग तुम चेन याकंद्रेन फास्ट म्यूजिक राग ता तुम चेन का वन आफ मै फेवरेट म्यूजिक डायरेक्टर जो आर्टिस नम हनीमून वेब सीरीज़ फस्ट सो अब नम खुश अदे अन्सते नम हनीमून नम हूड़ी धनंजय ಇಡೀ ಜನ ಇವತ್ತು ಟಗರು ಸಿಂಹ ಟಗರು ನಿಮಗೆ ಇಷ್ಟಪಟ್ಟರು ಅಷ್ಟೇ ಈಕ್ವಲ್ ಆಗಿ ಡಾಲಿಯನ್ನ ಕ್ಯಾರೆಕ್ಟರ್ ಅಂತ ಇದಾಯಿತು ಅದು ಒಂದು ಒಬ್ಬೊಬ್ಬರು ಡಾಲಿಯನ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು ಸರ್ ಅಂತ ಹೇಳಿದ್ರು ನನಗೆ ನನಗೆ ಖುಷಿಯಾದ ವಿಷಯ ಅಲ್ಲ ಅಷ್ಟೇ ಯಾಕಂದ್ರೆ ಸಿನಿಮಾ ಯಾರಿಂದ ಹೋಯ್ತು ಅನ್ನೋದು ಮುಖ್ಯ ಅಲ್ಲ ಸಿನಿಮಾ ಹಿಟ್ ಆಗೋದು ಮುಖ್ಯ ಈ ಡಾಲಿಗೆ ಒಳ್ಳೆ ಸಿನಿಮಾ ನನಗೆ ತುಂಬ ಖುಷಿಯಾದ ವಿಷಯ ಯಾಕಂದ್ರೆ ನಾನು ಮೊದಲೇ ಹೇಳ್ತಿದ್ದೆ ಒಂದು ಒಳ್ಳೆ ಆ್ಯಕ್ಟರ್ ಅವರು ಯಾಕೆ ಅವರಿಗೆ ಅಷ್ಟು ಒಳ್ಳೆ ಸಿನಿಮಾ ಮಾಡೋಕ್ಕಾಗಿಲ್ಲ ಅಂತ ಬೇಜಾರಿತ್ತು ಅಂದರೆ ಆ ಮೂಮೆಂಟ್ ಟಗರು ಹೋಗಿ ಅವರೇ ಅವರು ಸ್ವತಃ ಇಂಡಿವಿಜುವಲ್ಸ್ ಮಾಡ್ತಾರೆ ಈ ಸಲಗಲು ಮಾಡಿದರು ಅದಕ್ಕೆ ಬಹುಶಃ ಶ್ರೀಕಾಂತ್ ಒಂದು ಲಕ್ಕಿ ಆಕಿನ ಬಿಡಬಾರ್ದು ಅಂತ ಸಲಗಲು ಹಾಕಿರುತ್ತೆ ಕಣ ಆ ಲಕ್ಕಿ ಜಾಮ್ ಯಾವಾಗಲೂ ಹೋಗಲಿ ಅದಕ್ಕೆ ನಾನು ಬಿಡಬಾರ್ದು ಅಂತ ಬೈರಾಗಿ ತಿರ್ಗಾ ಮಾಡಿದ್ವಿ ನೆಕ್ಸ್ಟ್ ನಾನು ಸಿನಿಮಾ ಮಾಡ್ತೀನಿ ನಾವು ಅಪ್ಪು ಬಗ್ಗೆ ಹೇಳಿದ್ರೆ ಅಪ್ಪಿ ಬಗ್ಗೆ ಯಾವ ರೀತಿ ಏನಪ್ಪ ಹೇಳಿ ಅಪ್ಪು ಬಗ್ಗೆ ಹೇಳಿದ್ರೆ ತಮ್ಮನ ಬಗ್ಗೆ ಯಾವಾಗ ಹೋಗಿರ್ತಾರೆ ಅಂತ ಶಿವಣ್ಣ ಅಂತ ಹೇಳ್ತೀನಿ ಬಟ್ ನಾನು ಅಪ್ಪನ ಹೋಗಲದು ನಾನು ಶಿವಣ್ಣನ ಹೋಗಲದು ಅವ್ರ ಅಣ್ಣನ ಹೋಗಲದು ಯಾವಾಗ ನಾನು ಅಭಿಮಾನಿಯಾಗಿ ಯಾವಾಗ ಹೋಗಿರ್ತೀನಿ ಶೈಲಿಯಿಂದಲೇ ಒಂದು 3 ವರ್ಷ 4 ವರ್ಷ
ಅಂದರೆ ಅದು ಅಷ್ಟು ಈಸಿ ಅಲ್ಲ ಅವನು ಆಡೋದು. ಬಾಣದಾರಿಯಲ್ಲಿ ಸೂರ್ಯ ಜಾರಿಯೋದಂತ ಒಂದು ಸಾಮಾನ್ಯ ಎಷ್ಟು ಅವಾಗ ಅದನ್ನ ಕೇಳ್ಬಿಟ್ಟು ನನ್ನ ಇಂಥ ಒಂದು ತಮ್ಮ ಇದ್ದಾರೆ ನನಗೆ ಎಷ್ಟೊಂದು ಇದ್ರ ಬೇಕು ಕಣ್ಣೀರ್ಲಿ ಹಾಕಿದ್ವಿ ಎಮೋಷನಲ್ ಇತ್ತು ಅಪ್ಪು. ಯಾಕಂದ್ರೆ ಅಪ್ಪು ಜೊತೆಲಿ ಇದ್ರೆ ಯಾಕಂದ್ರೆ ಅಪ್ಪು ರಾಯಲ್ ಆಗಿದ್ದ ರಾಯಲ್ ಆಗಿದ್ದೆ ರಾಯಲ್ ಆಗಿರ್ತಾನೆ ಯಾವಾಗಲೂ ರಾಯಲ್ ಆಗಿದ್ದ ಅಂತ ತುಂಬಾ ಎಮ್ಎನ್ಸ್ ಅಂತ ಅವ್ನು ತಮಿಳು ಪಡೆಯೋದು ಐ ತಿಂಕ್ ಇಸ್ ವೆರಿ ಟ್ಯಾಲೆಂಟೆಡ್. ಅಂಡ್ ನನ್ನ ಬಗ್ಗೆ ಹೊಗಳ್ತಾ ಇರ್ತೇನೆ ಯಾವಾಗಲೂ ಅದು ಯಾವಾಗ ಅಷ್ಟೇ ಆಗಲ್ಲ ಒಬ್ಬ ಒಳ್ಳೆ ಥರ ಮಾಡ್ಬಿಟ್ಟು ಎಲ್ಲ ರೈತರು ಇರುತ್ತೆ ಅಂತ ಅನ್ನಕ್ಕೆ ಅದೇ ಎಕ್ಸಾಂಪಲ್ ಆದರೆ ಅಫ್ಕೋರ್ಸ್ ಇಂಡಸ್ಟ್ರಿ ಎಲ್ಲರೂ ನನ್ನ ಬಗ್ಗೆ ಹೊಗಳ್ತಾರೆ ಇವರಂತ ಹೇಳ್ತಾ ಇದ್ದೀನಿ ನಾನು ಎನರ್ಜಿ ಬೂಸ್ಟರ್ ಏನಿಲ್ಲ ಎನರ್ಜಿ ಬೂಸ್ಟ್ ಬರೋದು ಯಾರಿಂದ ಅಂದ್ರೆ ನಿಮ್ಮಂತ ಒಂದು ಅಭಿಮಾನಿಗಳು ಅಷ್ಟೇ. ಯಾಕಂದ್ರೆ ನೀವೇನೇ ಮಾಡ್ತಾರೆ ಪ್ರೋತ್ಸಾಹ ಆ ಪ್ರೋತ್ಸಾಹದಿಂದ ನಮ್ಗೆ ಏನೇನೋ ಮಾಡಬೇಕು ಅಂತ ಆಗುತ್ತೆ. ಯಾಕಂದ್ರೆ ಮೊನ್ನೆ ಅಷ್ಟೇ ಓದಕ್ಕೆ ಯಾವುದೋ ಒಂದು ಶೋಗೆ ಹೋದೆ ಜಾಸ್ತಿ ಡ್ಯಾನ್ಸ್ ಮಾಡೋದು ಬೇಡ ಅಂತೆ. ಬಟ್ ಏನು ಮಾಡೋಕ್ಕಾಗ ನಾವು ಮ್ಯೂಸಿಕ್ ಹೇಳಿದ ತಕ್ಷಣ ಆಟೋಮೆಟಿಕಾಗಿ ಕಾಲು ಮುಗಿಯುತ್ತೆ. ನಾವು ಬೇಡ ಅಂದ್ರೆ ಇದು ಮಾಡಬಾರ್ದು ಏನು ಅಪೇಕ್ಷೆ ಪಡೆದು ಮಾಡೋದ್ರೆ ಇದೇನು ಡ್ಯಾನ್ಸು ಜನ ಒಂದು ತಾಳ ಬಂದ ತಕ್ಷಣ ಆಟೋಮೆಟಿಕಾಗಿ ಕುಡಿತಾರೆ. ಇವತ್ತು ಅಷ್ಟೇ ನಾನು ಸಿದ್ಧಿ ಜನಾಂಗದವ್ರು ಒಂದು ಹಾಡು ಹಾಡಿದ್ದು ತುಂಬಾನೇ ಅದ್ಭುತವಾಗಿತ್ತು. ಆ್ಯಂಡ್ ವೆರಿ ಗ್ರೇಟ್ ಥಿಂಗ್ ಅದರ ಒಂದು ಇನ್ವೆನ್ಷನ್ ಮಾಡಿ ಅವ್ರನ್ನ ಕರೆಸಿ ಹಾಡಿಸಿ ಅವ್ರಿಗೊಂದು ಒಂದು ಹೇಳ್ತೀನಿ ಜನಗಳಿಗೊಂದು ತರ ಪ್ರಯತ್ನ ಪಟ್ಟಿರೋದಕ್ಕೆ ಎಲ್ಲರಿಗೂ ವಿಜಯ್ಗೆ ತುಂಬ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ. ನಾನು ಇಡೀ ಸಲಹ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಜಯದಶಮಿ ಬರುತ್ತೆ ವಿಜಯದಶಮಿ ದಿವಸ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗಲಿ. ನಾನು ನೋಡ್ತೀನಿ ಸಿನಿಮಾನ ಯಾಕಂದರೆ ನಮ್ದು ಅದು ಕರ್ತವ್ಯ ಅದು ನೋಡೋದು ನಮ್ಮ ಕರ್ತವ್ಯ ಬರೀ ಆ ಸಿನಿಮಾ ಕರ್ತವ್ಯ ಎಲ್ಲ ಸಿನಿಮಾ ನೋಡ್ಬೇಕು ಅದು ಕರ್ತವ್ಯ. ಸೊ ಅವತ್ತು ಸಲಕಾ ಜೊತೆ ಕೋಟಿಗೋಪತ್ರಿಗೆ ಬರ್ತಾ ಇದ್ದೆ ಅದಕ್ಕೂ ಅದು ಬೆಸ್ಟ್ ಚೆನ್ನಾಗಿದೆ ಕೃಷ್ಣಾಜ್ ಅಡ್ಡಿ ಜೂನಿಯರ್ ಡಾಕ್ಟರ್ ಅಂತ ಅದು 15ನೇ ತಾರೀಕು ಬರ್ತಾ ಇದೆ ಅದಕ್ಕೂ ಅದು ಬೆಸ್ಟ್ ಎಲ್ಲಾದರೂ ಹೇಳ್ತಾ ಸಲಕಾ ಮೂಲಕ ಎಲ್ರಿಗೂ ವಿಶ್ ಮಾಡೋ ಒಂದು ಅವಕಾಶ ಕೊಟ್ಟಿದ್ದೆ ಶ್ರೀಕಾಂತ್ ಅದು ಬೆಸ್ಟ್ ಥ್ಯಾಂಕ್ ಯು ಧನ್ಯವಾದ. ಇಷ್ಟ ಆಗ್ತಿರೋ ಚಿತ್ರದ ಒಂದು ಕಾರ್ಯಕ್ರಮಕ್ಕೆ ಬರ್ತೀರಾ ಬಟ್ ಕನ್ನಡ ಚಿತ್ರರಂಗದ ಎಲ್ಲಾ ಸಿನಿಮಾಗಳನ್ನ ನೋಡಬೇಕು ಅಂತ ವಿಶ್ ಮಾಡ್ತೀರಾ ಅದಕ್ಕೆ ನಮ್ಮೆಲ್ಲರಿಗೂ ನೀವು ಅಂದ್ರೆ ಅಷ್ಟು ಪ್ರೀತಿ. ಅದೇ ಹೇಳುದು ಯಾಕಂದ್ರೆ ಒಂದು ಸಿನಿಮಾ ನಮ್ ಯಾರದೇ ಆಗಲಿ ಆಕ್ಟರ್ ಆಗಲಿ ಅದೇ ಕುಟುಂಬ ಅದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಶ್ರೀಕಾಂತ್ ಅಂತ ಒಳ್ಳೆ ಮನಸ್ಸಿರುತ್ತೆ. ಯಾಕಂದ್ರೆ ಅವ್ನ ಸಿನಿಮಾ ಇದರಲ್ಲಿ ಫಂಕ್ಷನ್ ಬಂದಾಗ ನಾವು ಯಾರ ಬಗ್ಗೆ ಮಾತಾಡ್ತೀವಿ ಅವನಿಗಂತೂ ಬೇಜಾರಾಗುತ್ತೆ. ಯಾಕಂದ್ರೆ ಅದಕ್ಕಂಟೇ ನಮ್ಗೆ ಒಳ್ಳೆ ಆಗ್ತದೆ ಗುಡ್ ಆರ್ಟೆಡ್ ಪರ್ಸನ್ ಯಾವಾಗ ಜಗಳ ಆಡ್ತಾ ಇರ್ತೀನಿ ವೇಸ್ಟ್ ಮಾಡ್ಬೇಕಂತ ಜಗಳ ತುಂಬಾ ಜಗಳ ಖಂಡಿತ ನನಗೆ ಅದರ ಭಯನೇ ಇಲ್ಲ. ಬಟ್ ಉಪೇಂದ್ರ ಜೊತೆ ಮಾತ್ರ ಯಾವತ್ತು ಜಗಳ ಆಡಲ್ಲ. ಯಾಕೆ ಜಗಳ ಆದ್ರೆ ಕೋಪ ಮಾಡ್ಕೊಂಡಿದ್ದೀನಿ ಕೋಪ ಯಾಕಂದ್ರೆ ಬರೀ ಕೂದಲು ಬಗ್ಗೆ ಯಾವಾಗಲೂ ಮುಟ್ಟಿ ಮುಟ್ಟಿಟ್ಟೆಲ್ಲ ಕಂಡಿದ್ರೆ ತಂದ್ಬಿಡೋದು ತಂದಾಗ ಅವ ಹೇಳ್ತಿದ್ರು ಅಲ್ಲಿಂದ ಶುರುವಾಯ್ತು ಶಿವಣ ನಿನ್ನ ರಕ್ಸಪ್ತಿಮಿಂದ ನಾನು ಲವ್ ಮಾಡ್ತಾ ಇದ್ದೀನಿ. ಸೊ ನಾವು ಒಂಥರ ಒಂಥರ ಲವರ್ಸ್ ತರ ಆಗ್ಬಿಟ್ಟಿದ್ದೀನಿ ಇಂಡಿಯನ್ ಇಂಡಸ್ಟ್ರಿ ತಿರುಗ್ಬಾರ್ದು ಅಂದ್ರೆ ಐ ತಿಂಕ್ ಸಾಕಷ್ಟು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಆ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಆ ಸಿನಿಮಾದ ನಾನು ಆಕ್ಟ್ ಮಾಡಿದ್ರು ಅದು ನಮ್ಮ ತಾಯಿ ಪ್ರೊಡಕ್ಷನ್. ಯಾಕಂದ್ರೆ ನಮ್ಮ ತಾಯಿ ಅವ್ರ ಹತ್ರ ಚಾಮುಂಡೇಶ್ವರಿ ಇರ್ತಾರೆ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ತಾಯಿ ನಮ್ಮ ಅಣ್ಣ ಬಂದರು ಅಪ್ಪಾಜಿ ಅಂತ ತಂದೆಗೆ ನಮ್ಮ ಅಣ್ಣ ಬಂದರು ನನ್ನ ಪುಣ್ಯ ಅದಕ್ಕೆ ಗೊತ್ತಿಲ್ಲ ನೀನು ಎಷ್ಟು ಪುಣ್ಯ ತಗೊಂಡು ಹೊಸ ಡೈರೆಕ್ಟರ್ ಬರ್ತಾ ಇದ್ರೆ ದುನಿಯಾ ವಿಜಯ್ ಅವರು ಮುಂದೊಂದ್ ದಿನ ಅವ್ರೊಂದ್ ಕತೆ ತಗೊಂಡ್ ಬರ್ತಾರೆ ಅವ್ರು ಡೈರೆಕ್ಟ್ ಮಾಡ್ಬೇಕು ಅಂತ ನಿಮ್ಗೆ ಡೈರೆಕ್ಟ್ ಮಾಡ್ಬೇಕು ಅಂತ ಆಸೆ ಪಟ್ರೆ ಅವ್ರ ಜೊತೆ ಸಿನಿಮಾ ಮಾಡ್ದಕ್ಕೆ ಶಿವಣ್ಣ ಯಾರೇ ಬಂದ್ ಮಾಡಿದ್ರು ಮಾಡ್ತೀನಿ ವಿಜಯ್ ಮಾಡಿದ್ರೆ ಮಾಡಲ್ಲ ಯಾರೋ ಬಂದ್ರೆ ಮಾಡ್ತಾರೆ ಎಲ್ಲಾರು ಬಂದ್ರು ಶಿವಣ್ಣ ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ಎಷ್ಟು ಸಿನಿಮಾ ಮಾಡ್ತಾರೆ 25 ಸಿನಿಮಾ ಸರ್ ಏನು ಮಾಡಕ್ಕೆ ಸಿನಿಮಾ ಮಾಡಬೇಕು ಯಾಕೆ ಮಾಡಬಾರ್ದು ಹೆಂಗೋಗುತ್ತೆ ಬಿಡಿ ಅಂತ ಆಮೇಲೆ ಪ್ರಶ್ನೆ ಯಾರ ಏನೇನೋ ಆಸೆ ಕಟ್ಕೊಂಡ್ ಬರ್ತಾರೆ ಒಂದ್ ಆಸೆ ಕ್ಲಿಕ್ ಆಗ್ಬೋದಲ್ಲ ಕ್ಲಿಕ್ ಆದಾಗ ಒಬ್ಬ ಡೈರೆಕ್ಟ್ ಹುಡ್ಕೋದನ್ನಲ್ಲ ಏನು ಮಾಡಕ್ಕೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇಲ್ಲ ಐ ಡೋಂಟ್ ನೋ ಆಕ್ಚುಲಿ ಇನ್ನೂ ಏನು ಏನು ವೇಷ ಮಾಡಿದ್ರೆ ವಿಷಯ ಗೊತ್ತಿಲ್ಲ ಒಳ್ಳೆ ಐ ತಿಂಕ್ ಅಪಾರ್ಟ್ ಫ್ರಮ್ ಆಲ್ ಆಫ್ ದಿಸ್ ಇದೆಲ್ಲ ಬಿಟ್ಟು ಬೇರೆ ಒಂದು ವಿಭಿನ್ನವಾದ ಪಾತ್ರ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಒಂದು ಲೋಕಲ್ ಕ್ಯಾರೆಕ್ಟರ್ ಅಂದರೆ ಒಬ್ಬ ಯಾರು ಎಕ್ಸಿಸ್ಟ್ ಅದು ಏನೋ ಒಂದು ಏನೊಬ್ಬ ಏನಂತೀನಿ ತೋಟಿ ಅಂತ ತೋಟಿ ಅಂದರೆ ಈ ಕಷ್ಟನ ಕ್ಲೀನ್ ಮಾಡ್ತೀನಿ ಈ ಡ್ರೈನೇಜ್ ಬ್ಲಾಕ್ ಆದಾಗ ಅಂತ ಒಂದು ರೋಲ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ
ಸೊಸೈಟಿ ಕ್ಲೀನ್ ಮಾಡಬೇಕು ಜಾಸ್ತಿ ಬರಿ ಅದು ಕ್ಲೀನ್ ಮಾಡೋದಲ್ಲ ಅದು ರಿಲೇವೆಂಟ್ ಮಾಡಲು ತುಂಬ ಚೆನ್ನಾಗಿದೆ ಎನರ್ಜಿ ನಿಮ್ಮ ನಗು ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ನೀವು ಯಾವಾಗಲೂ ಚಿರ ಯುವಕನಾಗೆ ಮಿಂಚ್ತಾ ಇರಿ ನೀವು ನಾವೆಲ್ಲ ಇನ್ಸ್ಪೈರ್ ಮಾಡ್ತಾ ಇರಿ ಶಿವಣ್ಣ ಥ್ಯಾಂಕ್ ಯು ವಿ ಆಲ್ ಲವ್ ಯು ಅಂಡ್ ಮತ್ತೆ ದೊಡ್ಡ ಚಪ್ಪಾಳೆ ಶಿವಣ್ಣ ಅವರಿಗೆ ಬಂದು ಈ ಒಂದು ಬೊಕ್ಕೆನ ನಮ್ಮ ಶಿವಣ್ಣ ಅವ್ರಿಗೆ ಶ್ರೀಕಾಂತ್ ಹೇಳ್ತೀನಿ ಏನಪ್ಪ ಬಂದವರೆಲ್ಲ ಬರೀ ಒಂದು ಬೊಕ್ಕೆ